ಕಿರಿಯ ಗುರಿಯರು ಕಿರಿಯರು ನಮ್ಮ ಪುಟಾಣಿ ಮಕ್ಕಳು ತಂದೆ ತಾಯಿ ಅಂತೀರೆ ಅಕ್ಕ ತಂಗಿಯರೇ ಏನಪ್ಪ ಕೇಳಿಗೆ ಕಲ್ತಿದ್ದೀರಿ ಅನ್ಕೋತಿದ್ದೀರಾ ದಿನ ದಿನ ಸಮಾಜ ಬೆಳೆಯುತ್ತಿದೆ ವಿದ್ಯಾವಂತರು ಬೆಳೆಯುತ್ತಿದ್ದಾರೆ ಆದರೆ ಮೂಢನಂಬಿಕೆಗಳು ಹೆಚ್ಚಾಗುತ್ತದೆ ಮತ್ತು ಕಡಿಮೆ ಆಗುವುದಿಲ್ಲ ಜನರು ಎಷ್ಟೋ ಮೂಢನಂಬಿಕೆ ನಂಬಿದ್ದಾರೆ ಅಂತ ನಮ್ಮ ಪುಟಾಣಿ ಮಕ್ಕಳು ನಾಟಕದ ಮೂಲಕ ತಿಳಿಸಿಕೊಳ್ಳುತ್ತಾರೆ ನಮ್ ನಾಟಕ ಚೆನ್ನಾಗಾಗ್ಬೇಕೆಂದು ಕಾಯುತ್ತೇನೆ ನಿಲ್ಲಿಸು ಕಾಯಿ ಹೊಡೆಯಬೇಡ ಯಾವುದೇ ಶುಭ ಕಾರ್ಯ ಕೆಲಸವಾಗಲು ಮುನ್ನ ದೇವನನ್ನು ಪ್ರಾರ್ಥಿಸಬೇಕು ಕಾಯಿ ಹೊಡೆಯುವುದ ನಮ್ಮ ಅಮ್ಮ ಹೇಳಿದ್ರು ಯಾವುದೇ ಶುಭ ಕಾರ್ಯವಾಗಲು ಕಾಯಿ ಹೊಡಿಬೇಕು ಎಂದು ಕಾಯಿ ಹೊಡೆಯುವುದಲ್ಲ ಯಾವುದೇ ಶುಭ ಕಾರ್ಯ ಕೆಲಸ ಆಗಲು ಮುನ್ನ ದೇವರನ್ನು ಪ್ರಾರ್ಥಿಸಬೇಕು ಮತ್ತೆ ಈ ತರ ತಪ್ಪುಗಳನ್ನು ಮಾಡಬೇಡ ಇನ್ ಮುಂದೆ ಮಾಡುವುದಿಲ್ಲ ಹಲವಾರು ಕಾರ್ ಇದೆ ಅಲ್ವಾ ಸ್ವಾಮೀಜಿ ನಿಮ್ಗೆ ಗೊತ್ತಿತ್ತು ನೀವು ಪುರುಷರೇ ಅಲ್ವಾ
ನಿನ್ನ ಪ್ರವೇಶ ಸಿಗದಿದ್ದಕ್ಕೆ ಆ ಕಪ್ಪು ಬಣ್ಣದ ಕಾರಣ ಆ ಪೀಡೆಯನ್ನು ಇಲ್ಲಿ ಬಿಟ್ಟು ಹೋಗಿ ನಿಮ್ಗೆ ಪ್ರಮೋಷನ್ ಸಿಗುತ್ತದೆ. ಸ್ಮೈಲ್ ನೋಡಿ ಸೆಲ್ಫಿ ಅಂದ ತಕ್ಷಣ ಡೋಂಗಿ ಸ್ವಾಮಿ
ಸ್ವಾಮೀಜಿ ಅಂತಂದ್ರು ಸ್ವಾಮೀಜಿ ಅಂತಂದ್ರು ಎರಡು ಚಿಂತೆಯಿಂದ ಇದರಲ್ಲ ಬನ್ನಿ ಅವ್ರ ಸಮಸ್ಯೆ ಏನು ಅಂತ ಕೇಳೋಣ. ಸರ್ ಸರ್ ನೀವ್ಯಾರು? ನಾವ್ ವಿಜಯರಿದ್ದಾರೆ ಸರ್. ನೀವ್ಯಾರು ಸರ್? ನಾವು ವಿಜಯರಿದ್ದಾರೆ. ಯಾಕೆ ಸರ್ ನಿಶ್ಚಿಂತೆಯಿಂದ ಇದ್ದೀರಾ? ನಿಮ್ ಸಮಸ್ಯೆ ಹೇಳಿ ಸರ್. ಅಯ್ಯೋ ಏನಂತ ಹೇಳಿ, ಒಬ್ಬ ಡೋಂಗಿ ಸ್ವಾಮೀಜಿ ಬಂದ್ಬಿಟ್ಟು ನನ್ಗೆ ಪ್ರಮೋಷನ್ ಕೊಡಿಸ್ತೀನಿ ಅಂದ್ಬಿಟ್ಟು ನನ್ ಕಾರ್ಯ ಕಿತ್ಕೊಂಡಂತದ. ನೀವ ಮೋಸ್ಕರ ಸ್ವಾಮೀಜಿ ನಂಬಿದ್ದೀರಾ? ಇರಿ ಅಕ್ಕ. ಅಕ್ಕ ಬೇರೆಯದವ್ರಕ್ಕ, ನಾವು ಇದೆಯಾರು ಅದರಪ್ಪ. ಇವ್ಯಾಕ ನಿಶ್ಚಿಂತೆ ಅಂತ ಕೂತಿದ್ರಲ್ಲ, ಅದಕ್ಕೆ ನಿಮ್ ಸಮಸ್ಯೆ ಕೇಳೋಣ ಅಂತ ಹೇಳ್ದು. ಏನಕ್ಕ ನಿಮ್ ಸಮಸ್ಯೆ ಏನು ಅಂತ ಹೇಳಿ, ನನ್ ಮಗಳಿಗೆ ಹುಡುಗನ್ ಹುಡುಕಿ ಕೊಡ್ತೀನಿ, ನಿಮ್ ಹತ್ರ ಇರೋ ಆಭರಣನೆಲ್ಲ ತಂದ್ಕೊಡಿ ಅಂತ ಒಬ್ಬ ಡೋಂಗಿ ಸ್ವಾಮೀಜಿ ನಿಮ್ಗೆ ಮೋಸ ಮಾಡ್ಬಿಟ್ಟ. ನೀವು ಕಳಿಸುವಾರಿದ್ದನ್ನ ನಂಬಿದ್ದೀರಾ? ನಿಮ್ಮ ಸಮಸ್ಯೆಗೆ ಒಂದ್ ಯುವಕರ ಸಂಘ ಸೇರಿ ನಿಮಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನಮ್ದು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಸ್ವಾಮೀಜಿ ಹತ್ರ ಮಾತಾಡ್ಬೇಕಾಗಿತ್ತು. ಸ್ವಾಮೀಜಿ ಹತ್ರ ಪರ್ಮಿಷನ್ ಲೆಟರ್ ತಗೊಂಡಿದ್ದೀರಾ? ಸ್ವಾಮೀಜಿ ಹತ್ರ ಮಾತಾಡೋಕೆ ಪರ್ಮಿಷನ್ ತಗೊಂಡೇ ಬಂದಿರೋದು. ನೀವು ಜಾಗ ಬಿಡ್ತೀರಾ ಬಿಡಲ್ವಾ? ಆಯ್ತು ಬನ್ನಿ. ಸ್ವಾಮೀಜಿ ಎಂತ ಧ್ಯಾನ ಮಾಡ್ತಿದ್ದಾರೆ, ಆ ಧ್ಯಾನ ಚಿಕ್ಕ ವರ್ಷ ಧ್ಯಾನ ಬಿಡ್ತೀನಿ ನೋಡಿ. ಈ ಸ್ವಾಮೀಜಿಗೆ ಧ್ಯಾನ ಬೇರೆ ಬೇಕಾ? ಎದಳು ಮಗು. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಏಳು ಮಗು ನಿನ್ನ ಸಮಸ್ಯೆಯನ್ನು? ನಮ್ ತಂದೆ ತಿರುಗಿ 4 ವರ್ಷ ಆಯ್ತು. ಅವರು ಮೊನ್ನೆ ಕನ್ಸಲ್ಟ್ ಬಂದಿದ್ರು, ಅವ್ರ ಕಾಲ್ಗೆ ಏಟಾಗಿತ್ತಂತೆ, ಅದಕ್ಕೆ ನಿಮ್ ಸ್ವಾಮೀಜಿ ಇದ್ದಲ್ಲ ಅವ್ರ ಹತ್ರ ಪರಿಹಾರ ಕೇಳ್ಕೊ ಬನ್ನಿ ಅಂತ ಹೇಳಿದ್ದಾರೆ. ಇರು ಮಗು ಪರಿಹಾರ ಸ್ವಾಮೀಜಿ. ಬೇಡ ಬೇಡ, ನಮ್ ತಂದೆ ಹೇಳಿದ್ದಾರೆ ಪರಿಹಾರನ. ಏನಂತ ನಿನ್ನ ತಂದೆ ಹೇಳಿದ್ದಾರೆ ಪರಿಹಾರವನ್ನು? ನಿಮ್ಮ ಸ್ವಾಮೀಜಿ ಇದ್ದಲ್ಲ ಅವ್ರಿಗೆ ಮೊಳೆನ ಸುತ್ತಿಗೆ ತಗೊಂಡೋಗಿ ಅವ್ರ ಕಾಲ್ ಕೊಡಿ ಅಂತ ಹೇಳಿದ್ದಾರೆ. ನೀವು ತಪ್ಪು ಮಾಡಿರೋದು ಒಂದು ಎರಡು, ಈ ಡೋಂಗಿ ಸ್ವಾಮೀಜಿ ಎಷ್ಟೋ ತಪ್ಪು ಮಾಡಿದ್ದಾರೆ, ಅವರ ತಪ್ಪುಗಳು ಒಂದಾದ ಮೇಲೆ ಬರ್ತವೆ. ಮೊದಲನೇ ತಪ್ಪು. ಅಯ್ಯೋ ಕಣ್ ಸ್ವಾಮೀಜಿ, ನನ್ಗೆ ಪ್ರಮೋಷನ್ ಕೊಡ್ತೀನಿ ಅಂದ್ಬಿಟ್ಟು ಕಾರ್ ಕಿತ್ಕೊಂಡೆ, ನನ್ ಪ್ರಮೋಷನ್ ಇಲ್ಲ ಸ್ವಾಮೀಜಿ ಅಂತ ಗೊತ್ತಾಗುತ್ತೆ. ನಿಮ್ಮ ಮತ್ತೊಂದು ತಪ್ಪು ಬರುತ್ತೆ ನೋಡಿ. ಅಯ್ಯೋ ಅಯ್ಯೋ ಕಣ್ ಸ್ವಾಮೀಜಿ, ರಾಮಣ್ಣ ಇಲ್ಲ ಕಿತ್ಕೊಂಡಲ್ಲ, ಎಲ್ಲ ನನ್ ಮಗಳು ಹೊರ ಕೊಟ್ಟಿದ್ದಲ್ಲ. ಅಯ್ಯೋ ಕಣ್ ಸ್ವಾಮೀಜಿ, ನೋಡಿ ನೀವ್ ಎಷ್ಟೊಂದು ತಪ್ಪು ಮಾಡಿದ್ದೀರಾ. ನೀವು ತಪ್ಪು ಮಾಡಿರುವುದಕ್ಕೆ ಜೈಲು ಶಿಕ್ಷೆ ಆಗಲೇಬೇಕು. ಹಲೋ 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 ಸರ್, ನಾವು ಬೀಗೋಡಿಗೆರಿಂದ ಫೋನ್ ಮಾಡ್ತಾ ಇರೋದು. ಏನು ನಿಮ್ಮ ಸಮಸ್ಯೆ? ಇಲ್ಲಿ ಒಬ್ರು ಡೋಂಗಿ ಸ್ವಾಮೀಜಿ ಒಬ್ರಿಗೆ ಪ್ರಮೋಷನ್ ಕೊಡ್ತೀನಿ ಅಂತ, ಇನ್ನೊಬ್ರಿಗೆ ಹೊರಗಡೆ ಕೊಡ್ತೀನಿ ಅಂತ ಮೋಸ ಮಾಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗಿದೆ. ಸರಿ ಬರ್ತಾ ಇದ್ದೀನಿ.